ನಮಸ್ತೆ, ನಾನು ತಹಸೀಲ್ದಾರ್ ಹರಿಪ್ರಸಾದ್ ಅಂದ್ಬಿಟ್ಟು, ತಹಸೀಲ್ದಾರ್ KGF. ನಮ್ಮಲ್ಲಿ ಜನತಾ ದರ್ಶನ ಪ್ರೋಗ್ರಾಮ್ ಸರ್ಕಾರ ಸುತ್ತುವರಿ ಪ್ರಕಾರ ಪ್ರತಿ ತಿಂಗಳು ಡಿಸ್ಟಿಕ್ ಮಿನಿಸ್ಟರ್ ಪ್ರೋಗ್ರಾಮ್ ಒಂದಿರುತ್ತೆ, ಮತ್ತು 15 ದಿವಸಕ್ಕೆ ಒಂದ್ಸಲಿ ಜಿಲ್ಲಾಧಿಕಾರಿಗಳು ಸಹ ಇದರಲ್ಲಿ ಮಾಡ್ತೀವಿ. ಈಗ ನಮ್ಮ KGF ಕ್ಷೇತ್ರದಲ್ಲಿ ಡಿಸ್ಟಿಕ್ ಮಿನಿಸ್ಟರ್ ಪ್ರೋಗ್ರಾಮು 30ನೇ ತಾರೀಕು ಕಿಂಜಾರ್ಜಾರಲ್ಲಿ ನಾವು ಇಟ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಸಾರ್ವಜನಿಕರು ಆಗಮಿಸಿ ನಿಮ್ಮ ಅಹವಾಲನ್ನು ಎಲ್ಲ ಇಲಾಖೆಗೂ ಸಂಬಂಧಪಟ್ಟಂಗೆ, ಯಾವುದೇ ನಿಮ್ಮ ಅರ್ಜಿ ಮನವಿ ಆಗದೇ ಇದ್ದ ಪಕ್ಷದಲ್ಲಿ ಅಂತಹ ಮನವಿಗಳನ್ನು ನೀವು ನಮ್ಮಲ್ಲಿ ಕೊಟ್ಟಲ್ಲಿ ನಿಮಗೆ 15 ದಿವಸದಲ್ಲಿ ಅದನ್ನು ಇದು ಕ್ಲಿಯರೆನ್ಸ್ ಆಗುತ್ತೆ. ಇನ್ ಕೇಸ್ ಲೇಟ್ ಆದ್ರೂ ಇನ್ನೊಂದು ವಾರ ಎಕ್ಸಸ್ ಆಗ್ಬೋದು. ಅದರಲ್ಲಿ ನಿಮ್ಮ ಕೋರಿಕೆ ಏನಿದ್ರೂ 99% ನಿಮಗೆ ಸೌಲಭ್ಯ ಸಿಗಲಿದೆ. ಅದು ಎಲ್ಲ ಡಿಪಾರ್ಟ್ಮೆಂಟ್ಸ್ ಕಂದಾಯಲ್ಲಿ ನಿಮಗೆ ಖಾತೆ ಬದಲಾವಣೆ ಮುಖ್ಯವಾಗಿ ಬರೋದು, ಸರ್ವೆ ಬರುತ್ತೆ. ಸರ್ವೆಯಲ್ಲಿ ರಸ್ತೆದು ತುಂಬ ಪ್ರಾಬ್ಲಮ್ಸ್ ಇರೋದು, ರಸ್ತೆದು ಕಾಲ್ದಾರಿ ಇಲ್ಲ. ಈಗ ಸರ್ಕಲರು ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಈಗ ಹೊಸದಾಗಿ ಒಂದು ಸರ್ಕಲರು ಆಗಿದೆ, ಕಾಲ್ದಾರಿಗೂ ದಾರಿ ಕೊಡಬೇಕು ಅಂದ್ಬಿಟ್ಟು, ಅದು ಎಫೆಕ್ಟ್ ಇನ್ನು ಶಾರ್ಟ್ಲಿ ಬರುತ್ತೆ, ಇನ್ನೊಂದು ತಿಂಗಳಲ್ಲಿ ಆಗುತ್ತೆ. ಅದು ಈಗ ಕಾಲ್ದಾರಿದು ಸರ್ವೆದು ಮತ್ತು ದುರಸ್ತಿ ಆಗಿಲ್ಲ ಅಂದ್ಬಿಟ್ಟು ಸುಮಾರು ಪ್ರಕರಣಗಳ ದುರಸ್ತಿ ಬಗ್ಗೆ ಇದೆ. ಮತ್ತು ನಮ್ಮಲ್ಲಿ ಖಾತೆ ಬದಲಾವಣೆ ಈಗ ನಾವು ಆಂದೋಲನ ಮಾಡ್ಕೊಂಡು ಪೋತಿವಾಸ ಆಂದೋಲನ ಅದರೆಲ್ಲ ಮಾಡಿದ್ದೀವಿ. ಕೆಲವೊಂದು ತಾಂತ್ರಿಕ ತೊಂದರೆಯಿಂದ ಮತ್ತು ಅವ್ರ ಕುಟುಂಬ ಸಮಸ್ಯೆಯಿಂದ ಮಾಡಿಕೊಂಡಿರೋದಿಲ್ಲ, ಅಂಥ ಪ್ರಕರಣಗಳನ್ನು ನೀವು ಕೊಟ್ಟು ಮಾಡ್ಕೋಬೋದಾಗಿರುತ್ತೆ. ಮತ್ತು ಕೃಷಿ ಇಲಾಖೆ ಸಂಬಂಧಪಟ್ಟದಾಗಲಿ ಅಥವಾ ನಮ್ಮ PRD ಇದಕ್ಕೆ PRD ರಸ್ತೆಗಳು ಸಂಬಂಧಪಟ್ಟದಾಗಲಿ, TPS ತಾಲೂಕು ಪಂಚಾಯತಿಂದ ನಿಮಗೆ ನರೇಗಾ ಯೋಜನೆ ಮತ್ತು ಇಂಥ ಪ್ರಕರಣಗಳಲ್ಲಿ ಯಾವುದಾದ್ರು ಆಗಿಲ್ಲ, ಮತ್ತು ಈ ಸ್ವತ್ತು ಆಗಿಲ್ಲ, ಮತ್ತು ನಗರಸಭೆಯಿಂದ ನಿಮಗೆ ಸುಮಾರು ಈ ಸ್ವತ್ತುಗಳದ್ದೇ ಪ್ರಾಬ್ಲಮ್ ಇರುತ್ತೆ, ಅಂಥ ಯಾವುದೇ ನಿಮಗೆ ಪ್ರಾಬ್ಲಮ್ ಆಗಿದ್ರೂ ದಯವಿಟ್ಟು ನೀವು ಅರ್ಜಿಯನ್ನು ನಮ್ಮ ಇದರಲ್ಲಿ ಕೊಟ್ಟು ನೀವು ಮಾಡ್ಕೋಬೋದು. ಎಲ್ಲ ಎಲ್ಲ ಸಾರ್ವಜನಿಕರು ಮನವಿ ಮಾಡ್ತಾ ಇದ್ದೀನಿ, ನೀವು 30ನೇ ತಾರೀಕು ಕಿಂಜಾರ್ಜಲಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 2 ಗಂಟೆವರೆಗೆ ಇರ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲಾ ಮಟ್ಟದ ಶಾಸಕರು ಮತ್ತು MLCಗಳು ಮತ್ತು ಡಿಸ್ಟಿಕ್ ಮಿನಿಸ್ಟ್ರು ಮತ್ತು DC CEO ಬರ್ತಾರೆ, ಡಿಸ್ಟಿಕ್ ಲೆವೆಲ್ ಆಫೀಸರ್ಸ್ ಎಲ್ಲರೂ ಬರ್ತಾ ಇದ್ದಾರೆ, ನಮ್ಮಲ್ಲಿರೋ ತಾಲೂಕು ಲೆವೆಲ್ ಆಫೀಸರ್ಸು ಬರ್ತಾರೆ. ಅವತ್ತಿನ ದಿವಸ ನೀವು ಆಗಮಿಸಿ ನಿಮ್ಮ ಮನವಿಯನ್ನು ಸಲ್ಲಿಸಲು ನಾನು ಕೋರುತ್ತೇನೆ. ಯಾವ ತಿಂಗಳು 30? ಈ ತಿಂಗಳು.